ಈ ವೇಳೆ ಹೊತ್ತೊಯ್ದಿರುವಂಥದ್ದು ಚಿರತೆ. ಜಮೀನಿಗೆ ತೆರಳಿದ್ದ ವೇಳೆ ಮಹಿಳೆ ಮೇಲೆ ನಡೆದಿರುವಂಥ ಚಿರತೆಯ ದಾಳಿ ಈ ವೇಳೆ ರುಂಡ ಹೊತ್ತೊಯ್ದು ಮುಂಡವನ್ನು ಬಿಟ್ಟು ಹೋಗಿದೆ ಚಿರತೆ. ಗೊಲ್ಲರಹಟ್ಟಿ ಗ್ರಾಮದ ಮಹಿಳೆ ಕರಿಯಮ್ಮ ಮೃತಪಟ್ಟಂಥ ದುರ್ದೈವಿ, ಚಿರತೆ ದಾಳಿಗೆ ಮೃತಪಟ್ಟಂಥ ದುರ್ದೈವಿ ಕರಿಯಮ್ಮ ಅಂತ. ಜಮೀನಿಗೆ ಕೆಲಸಕ್ಕೆ ಹೋಗಿದ್ದ ವೇಳೆ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಗೊಲ್ಲರಹಟ್ಟಿ ಗ್ರಾಮದ ಮಹಿಳೆ ಅವರು ಕೆಲಸಕ್ಕೆ ಅಂತ ಜಮೀನಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಚಿರತೆ ದಾಳಿ ನಡೆಸಿದೆ. ಕಳೆದ ವಾರ ವ್ಯಕ್ತಿ ಒಬ್ಬರ ಮೇಲೆ ದಾಳಿ ನಡೆಸಿತ್ತು ಚಿರತೆ. ಅದರ ಬೆನ್ನಲ್ಲೇ ಈಗ ಮಹಿಳೆಯೊಬ್ಬರು ಸಾವಿಗೀಡಾಗಿದ್ದಾರೆ. ಬೋನ್ ಮಾತ್ರ ಅಳವಡಿಸಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಗೊಲ್ಲರಹಟ್ಟಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ವಾರ ವ್ಯಕ್ತಿಯೊಬ್ಬರ ಮೇಲೆ ದಾಳಿ ನಡೆಸಿತ್ತು ಚಿರತೆ. ಅದರ ಬೆನ್ನಲ್ಲೇ ಮಹಿಳೆಯೊಬ್ಬರನ್ನ ಬಲಿ ತೆಗೆದುಕೊಂಡಿದೆ. ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವಂಥ ಗೊಲ್ಲರಹಟ್ಟಿ ಗ್ರಾಮದ ಮಹಿಳೆ ಚಿರತೆಗೆ ಬಲಿಯಾಗಿದ್ದಾರೆ. ಚಿರತೆ ದಾಳಿ ನಡೆಸಿರುವಂಥ ಒಂದು ಸ್ಪಾಟ್ ಅದು. ಮಹಿಳೆ ಕೆಲಸಕ್ಕೆ ಹೋಗಿದ್ದಂಥ ಸಂದರ್ಭ ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ ಮಹಿಳೆ. ಮಹಿಳೆಯ ಮೇಲೆ ದಾಳಿ ನಡೆಸಿರುವಂತಹ ಚಿರತೆ. ಈ ವೇಳೆ ಆಕೆಯ ತಲೆಯನ್ನು ಬಿಟ್ಟು ರುಂಡ ಹೊತ್ತೊಯ್ದು ಮುಂಡವನ್ನ ಬಿಟ್ಟು ಹೋಗಿದೆ. ರುಂಡವನ್ನ ಹೊತ್ತೊಯ್ದು ಮುಂಡವನ್ನ ಬಿಟ್ಟು ಹೋಗಿದೆ. ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಆ ಗ್ರಾಮದ ಮಹಿಳೆ ಕರಿಯಮ್ಮ ತಾವು ಜಮೀನಿಗೆ ಕೆಲಸಕ್ಕೆ ಅಂತ ಹೋಗಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಭೀಭತ್ಸಮಯವಾದಂತಹ ದೃಶ್ಯ. ಅದನ್ನು ನೋಡಲಿಕ್ಕೂ ಕೂಡ ಭಯಾನಕವಾಗಿದೆ, ಭೀಭತ್ಸಮಯವಾಗಿದೆ. ಅದೇ ಕಾರಣಕ್ಕೆ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ವೀಕ್ಷಕರೆ. ಚಿರತೆ ದಾಳಿ ಆ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಚಿರತೆ ದಾಳಿಗೆ ಪ್ರಮುಖವಾದಂಥ ಕಾರಣ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಚಿರತೆಯ ದಾಳಿಗೆ ಕಾರಣ ಆಗಿರುವಂಥದ್ದು. ಅಂದರೆ ಅವರು ಸ್ವಲ್ಪ ಅರಣ್ಯಾಧಿಕಾರಿಗಳು ಈ ವೇಳೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಚಿರತೆಯ ಬೇಟೆಗೆ ಮುಂದಾಗಿದ್ದರೆ ಅಥವಾ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಗಿದ್ದರೆ ಬಹುಶಃ ಇಂಥ ದುರಂತ ತಪ್ತಾ ಇತ್ತೇನೋ. ಅಲ್ಲಿ ಆ ಬೋನನ್ನು ಅಳವಡಿಕೆ ಮಾಡಿರೋದು ಬಿಟ್ಟರೆ, ಬೋನನ್ನ ಒಂದು ಭಾಗದಲ್ಲಿ ಇಟ್ಟಿರೋದು ಬಿಟ್ಟರೆ ಮತ್ತೆ ಅರಣ್ಯಾಧಿಕಾರಿಗಳಿಂದ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಆಗಿಲ್ಲ ಅಲ್ಲಿ. ಸೊ ಇದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬೋನ್ ಮಾತ್ರ ಅಳವಡಿಸಿದ್ದಾರೆ, ಆದರೆ ನಂತರದಲ್ಲಿ ಇತ್ತ ಸುಳಿದೂ ಇಲ್ಲ ಅರಣ್ಯಾಧಿಕಾರಿಗಳು ಅನ್ನುವಂಥ ಅರಣ್ಯ ಇಲಾಖೆಯ ಸಿಬ್ಬಂದಿ ಅನ್ನುವಂಥ ಆಕ್ರೋಶ ಗ್ರಾಮಸ್ಥರದ್ದಾಗಿದೆ. ರಥ ಕೂಬಿಟ್ಟು